ಇರಬಹುದು ಪ್ರಣತಿ, ನಮ್ಮ ಸಾನ್ವಿ ಇಷ್ಟು ಬೇಗ ಯಾರಿಗೂ ಹತ್ತಿರ ಆಗೋದಿಲ್ಲ. ನಿನಗಿಷ್ಟೊಂದು ಅಟ್ಯಾಚ್ ಆಗಿದ್ದಾಳೆ ಅಂದರೆ ನಿನ್ನಲ್ಲಿ ಏನೋ ಒಂದು ವಿಶೇಷತೆ ಇರಬೇಕು. ನಿಜ ಹೇಳಬೇಕು ಅಂದರೆ ನಿನ್ನನ್ನು ಕೇರ್ಟೇಕರ್ ಆಗಿ ಒಪ್ಕೊಳ್ಳೋಕೆ ನನಗೆ ಇಷ್ಟನೇ ಇರಲಿಲ್ಲ. ನೀನೇ ಒಂದು ಸಣ್ಣ ಮಗು ಥರ ಆಡ್ತೀಯ, ಇನ್ನು ನಮ್ಮನೆ ಮಗುನ ಹೇಗೆ ನೋಡ್ಕೋತೀಯ ಅಂತ ಅನುಮಾನ ಇತ್ತು. ಆದರೆ ಇವತ್ತು ಆ ಅನುಮಾನ ಎಲ್ಲ ಪರಿಹಾರ ಆಯಿತಮ್ಮ. ನಮ್ಮ ಸಾನ್ವಿಗೆ ನಿನ್ನ ರೂಪದಲ್ಲಿ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾಳೆ. ಈ ಫ್ರೆಂಡ್ಶಿಪ್ ಹೀಗೆ ಇರಲಿ. ನೀನು ಸಾನ್ವಿಗೆ ಕೇರ್ಟೇಕರ್ ಅಲ್ಲ, ಒಳ್ಳೆ ಫ್ರೆಂಡು ಅಂತ ನನಗೆ ಅನ್ನಿಸ್ತಿದೆ. ಹೌದು ಮೇಡಮ್, ಸಾನ್ವಿನ ನಾನು ಫ್ರೆಂಡ್ ಥರನೇ ಟ್ರೀಟ್ ಮಾಡ್ತಿದ್ದೀನಿ. ವಿಷ್ಣು, ನೀನು ಈ ಹುಡುಗಿನ ಅಪಾಯಿಂಟ್ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡಿದೆ. ನೀವೆಲ್ಲರೂ ನನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ, ಆದರೆ ರೇಖಾ ಮ್ಯಾಮ್ಗೆ ನನ್ನ ಬಗ್ಗೆ ಖುಷಿನೇ ಇಲ್ಲ. ರೇಖನ್ಗೆ ಡಬಲ್ ಖುಷಿ ಆಗಿರುತ್ತೆ. ಇನ್ಫ್ಯಾಕ್ಟ್ ಈ 3 ತಿಂಗಳಲ್ಲಿ ಸಾನು ರೇಖನ್ನು ಇಷ್ಟು ಹಚ್ಕೊಂಡಿರಲಿಲ್ಲ. ಒಂದು ರೀತಿಲಿ ನೀನು ರೇಖನ್ ಓವರ್ಟೇಕ್ ಮಾಡಿದೆ. ವಿಲನ್ ಮುಖದಲ್ಲಿ ನನ್ನ ಸೋಲ್ ಅನ್ನು ನೋಡಿದೆ. ಎಸ್, ನಾನೊಳ್ಳ ಸೋಲ್ಸ್ ಬಿಟ್ಟೆ. ಹೀಗೆ ಒಂದೊಂದೇ ಸ್ಟೆಪ್ ಮೇಲೆ ಹೋಗ್ತಾನೇ ಇರ್ತೀನಿ. ಈ ಮನೇಲಿರೋ ಎಲ್ಲರ ಮನಸ್ಸನ್ನು ಗೆಲ್ತೀನಿ. ಆ ವಿಲನ್ ರೇಖಾ ಕೂಡ ನನ್ನನ್ನು ದೂರ ತಳ್ಳಬಾರ್ದು. ಹಾಗೆ ಮಾಡ್ತೀನಿ. ಇದ್ಯಾರ ಮೊಬೈಲು? ತುಂಬ ದಿನ ಆಗಿದೆ ಅನ್ಸುತ್ತೆ ಚಾರ್ಜ್ ಮಾಡಿ. ಚೆನ್ನಾಗಿರೋ ಮೊಬೈಲ್ನ ಯೂಸ್ ಮಾಡದೆ ಒಳಗೆ ಯಾಕೆ ಇಟ್ಟಿದ್ದಾರೆ? ಓ, ಮೋಸ್ಟ್ಲಿ ಬ್ಯಾಟ್ರಿ ಆಫ್ ಆಗಿರೋದಕ್ಕೆ ಮೊಬೈಲೇ ಕೆಟ್ಟೋಗಿದೆ ಅನ್ಕೊಂಡಿರ್ಬೇಕು. ವಿಷ್ಣು ಸರ್ ಫೋನಾ? ನಿಮಗೆ ನನ್ನ ನೆನಪಾಗಲ್ವಾ ವಿಷ್ಣು? ನಾನು ಉಸಿರಾಡೋ ಪ್ರತಿಯೊಂದು ಉಸಿರು ನಿನ್ನ ಹೆಸರು ನೆನಪಿಸ್ಕೋತಿದೆ ದೀಪು. ಓ, ಇದು ದೀಪ ಅವ್ರ ಮೊಬೈಲಾ? ಪರವಾಗಿಲ್ಲ ರೀ, ನಿಮ್ಮ ಮಗಳು ತುಂಬ ಕೀಟ್ಲೆ ಕಣ್ರಿ, ಹೊಟ್ಟೆ ಒಳಗೆ ಓಡಾಡ್ತಿದ್ದಾಳೆ, ಸೇಮ್ ಅಪ್ಪನ ಥರನೇ. ಒಂದೇ ಮಗು ಸಾಕು ವಿಷ್ಣು. ಅಯ್ಯೋ, ನನ್ನ ಕ್ರಿಕೆಟ್ ಟೀಮ್ ಗತಿಯೇನೆ. ವಿಷ್ಣು ಅವರು ನಾನು ಅನ್ಕೊಂಡಾಗೆ ಅನ್ರೊಮ್ಯಾಂಟಿಕ್ ಏನಲ್ಲ, ಓವರ್ ರೊಮ್ಯಾಂಟಿಕ್.
ನಿಮ್ ದೀಪ್ ಅವ್ರ ಬೆಸ್ಟ್ ಫ್ರೆಂಡ್ ಅಲ್ವಾ? ಕೂಲ್. ದೀಪ ಅವರು ಮತ್ತೆ ವಿಷ್ಣು ಸರ್ ಜೋಡಿನು ಚೆನ್ನಾಗಿದೆ ಅಲ್ವಾ? ಓ, ಯಾವುದೋ ವಿಡಿಯೋ ಇದೆ, ಗಂಡ ಹೆಂಡತಿ ರೋಮ್ಯಾನ್ಸ್ ಮಾಡಿರೋದನ್ನ ನಾನು ನೋಡ್ತೀನಿ. ನೀಲಿ, ಯಾರಿಗೂ ಹೇಳ್ಬೇಡ. ದಿನದಿಂದ ಫಾಲೋ ಮಾಡ್ತಿದ್ದಾರೆ ಅನಿಸ್ತಿದೆ, ನನ್ನ ಕೊಲ್ಲೋ ಪ್ರಯತ್ನ ಮಾಡ್ತಿದ್ದಾರೆ ಅನಿಸ್ತಿದೆ. ಈ ವಿಷಯ ನಾನು ನಿಮ್ಗೆ ಹೇಳಿರಲಿಲ್ಲ, ಯಾಕೆಂದ್ರೆ ಬಿಸ್ನೆಸ್ ಟ್ರಿಪ್ಪು ನಿಮಗೆ ತುಂಬ ಇಂಪಾರ್ಟೆಂಟು ಅಂತ ಹೇಳಿದ್ರಿ. ನನಗೂ ಫೋನ್ ಮಾಡದೆ ಇರೋಷ್ಟು ಬ್ಯುಸಿ ಆಗಿದ್ದೀರಾ, ಅದಕ್ಕೆ ಈ ವಿಷಯನೆಲ್ಲ ಹೇಳಿ ನಿಮ್ಮ ಮನ್ಸು ಕೆಡಿಸ್ಬಾರ್ದು ಅಂತ ನಾನೇನು ಹೇಳಿಲ್ಲ. ಇನ್ನೇನು ಸ್ವಲ್ಪ ದಿನದಲ್ಲಿ ನೀವು ಬಂದ್ಬಿಡ್ತೀರ, ಈ ವಿಷಯನೆಲ್ಲ ನಾನೇ ನಿಮ್ಗೆ ಹೇಳ್ತೀನಿ. ನನ್ಗೆ ಯಾಕೋ ತುಂಬ ಭಯ ಆಗ್ತಿದೆ ರೀ, ನಾನು ಯಾರಿಗೂ ಯಾವ ಪಾಪನೂ ಮಾಡಿಲ್ಲ. ಅವನು ಬಂದ್ಬಿಟ್ಟ ಅನ್ಸುತ್ತೆ. ನೋಡಿದ್ರ ವಿಷ್ಣು, ಅವನು ಯಾರೋ ಏನೋ ನನಗಂತೂ ಗೊತ್ತಿಲ್ಲ, ನನ್ನನ್ನು ಕೊಲ್ಲೋ ಪ್ರಯತ್ನ ಮಾಡ್ತಿದ್ದಾನೆ. ನನಗೆ ತುಂಬ ಭಯ ಆಗ್ತಿದೆ. ನೀವು ಬೇಗ ಬರ್ತೀರಾ ತಾನೆ? ಡೆಲಿವರಿ ಡೇಟ್ ಬೇರೆ ಹತ್ರ ಬರ್ತಿದೆ. ನನಗೆ ನಿಮ್ಮ ಜೊತೆನೇ ಜೀವನ ಮಾಡಬೇಕು, ನನಗೇನು ಆಗಲ್ಲ ಅಲ್ವಾ? ಪ್ಲೀಸ್ ವಿಷ್ಣು, ಬೇಗ ಬಂದ್ಬಿಡಿ, ನಾನು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದೀನಿ. ಅವನು ಯಾರೋ ಬಂದ ಅನ್ಸುತ್ತೆ. ಛೇ, ದೀಪ ಅವರೇ, ರೆಕಾರ್ಡ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ರೆಕಾರ್ಡ್ ಮಾಡಿದಿದ್ರೆ ನಿಮ್ಮನ್ನ ಕೊಲ್ಲಕ್ಕೆ ಬಂದ ಪಾಪಿಗಳು ಯಾರು ಅಂತ ಗೊತ್ತಾಗ್ತಿತ್ತು, ಕೇಸೇ ಕ್ಲೋಸ್ ಆಗ್ತಿತ್ತು. ಛೇ ವಿಷ್ಣು ಸರ್ಗೆ ಈ ವಿಷಯ ಗೊತ್ತಿದೆಯಾ ಅಥವಾ ಗೊತ್ತಿಲ್ವಾ? ಅನುಮಾನ ಬಂದಾಗ ಕೇಳಿ ಕ್ಲಿಯರ್ ಮಾಡ್ಕೊಬಿಡ್ಬೇಕು. ಎಸ್ ಪ್ರಣತಿ. ಸರ್, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಹೇಳಿ. ಮಾತಾಡು, ಯಾಕೆ ಸೈಲೆಂಟಾಗಿ ನಿಂತ್ಬಿಟ್ಟಿದ್ಯಾ? ಮಾತಾಡಬೇಡ ಅಂದಾಗ ವಡ 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 ಅಂತ ಮಾತಾಡ್ತೀಯ, ಈಗ ಮಾತಾಡು. ಸರ್, ಸ್ವಲ್ಪ ಪರ್ಸ್ನಲ್ಲಾಗಿ ಮಾತಾಡಬೇಕಿತ್ತು. ಪರ್ಸ್ನಲ್ಲಾ? ಹೌದು ಸರ್, ಒಂದು 5 ಮಿನಿಟ್ಸ್ ಅಷ್ಟೇ. ಓಕೆ ಬಾ. ವಿಷ್ಣು, 5 ನಿಮಿಷ ಬಂದ್ರೆ. ಕಮ್. ಯಾಕೆ, ಏನಾಯ್ತು, ಏನಾದರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಏನಿಲ್ಲ ಸರ್, ನಾನು ರೂಮ್ನಲ್ಲಿದ್ದೆ, ಅಲ್ಲಿ ನನಗೊಂದು ಫೋಟೋ ಸಿಕ್ತು. ಅವರು ನಿಮ್ಮ ಹೆಂಡತಿ ದೀಪ ಅಲ್ವಾ? ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ ಸರ್, ಅಪ್ಸರೆ ಥರ ಇದ್ದಾರೆ. ಶಿ ಇಸ್ ಸೋ ಬ್ಯೂಟಿಫುಲ್. ಯಾ, ಶಿ ಈಸ್ ಅನ್ ಏಂಜಲ್.
ಸಾರಿ ಸರ್, ನಿಮ್ಮನ್ನ ನೋಯಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಕೇಳಲಿಲ್ಲ. ಸರ್, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ವೈಫ್ ಡೆತ್ ಹೇಗಾಯಿತು ಅಂತ ನಾನು ಕೇಳ್ಬೋದಾ? ಯಾಕೆ ಅದನ್ನು ಕೇಳ್ತಾ ಇದೀಯಾ? ನಥಿಂಗ್ ಸೀರಿಯಸ್ ಸರ್, ಸುಮ್ಮನೆ ಕ್ಯೂರಿಯಾಸಿಟಿ ಅಷ್ಟೇ. ಈಗಲೂ ನೀವು ನಿಮ್ಮ ಹೆಂಡತಿ ಥಿಂಗ್ಸ್ನ ಅಷ್ಟು ಸೇಫಾಗಿ ಇಟ್ಟಿದ್ದೀರಾ ಅಂದರೆ ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಿದ್ರಿ ಅಂತ ನನಗೆ ಅರ್ಥ ಆಗತ್ತೆ. ಅಷ್ಟು ಪ್ರೀತಿ ಮಾಡೋ ಹೆಂಡತಿನ ಆ ದೇವರು ಯಾಕೆ ನಿಮ್ಮಿಂದ ದೂರ ಮಾಡ್ದ ಅಂತ ತಿಳ್ಕೋಬೇಕಿತ್ತಷ್ಟೇ. ನಿಮ್ದೇನು ಅಭ್ಯಂತರ ಇಲ್ಲ ಅಂದರೆ ಹೇಳಿ, ಇಲ್ಲಾಂದರೆ ದಟ್ಸ್ ಓಕೆ. ಡೆಲಿವರಿ ಪ್ರಾಬ್ಲಮಲ್ಲಿ ದೀಪ ತೀರ್ಕೊಂಡ್ಲು. ಡೆಲಿವರಿ ಪ್ರಾಬ್ಲಮ್ ಆಗಿತ್ತ? ಆರ್ ಯು ಶ್ಯೂರ್ ಸರ್? ಹಾಂ, 100% ಶ್ಯೂರ್. ಡೆಲಿವರಿ ಟೈಮಲ್ಲಿ ಏನೋ ಕಾಂಪ್ಲಿಕೇಶನ್ಸ್ ಆಯ್ತಂತೆ, ಆಪರೇಷನ್ ಮಾಡಬೇಕಾಯ್ತಂತೆ. ಮಗು ಮಾತ್ರ ಬದುಕ್ತು, ದೀಪನ ಬದುಕ್ಸೋಕ್ಕಾಗಲಿಲ್ಲ ಅಂತ ಅಪ್ಪ ಫೋನ್ ಮಾಡಿ ಹೇಳಿದ್ರು. ಅಲ್ಲ ಸರ್, ಡೆಲಿವರಿ ಟೈಮ್ನಲ್ಲಿ ನೀವು ದೀಪ ಅವ್ರ ಜೊತೆ ಇರದೆ ಎಲ್ಲಿ ಹೋಗಿದ್ರಿ? ಅದೇ ನಾನು ಮಾಡಿದ್ದು ದೊಡ್ಡ ತಪ್ಪು. ನಾನು ಆ ಟೈಮಲ್ಲಿ ದೀಪನ ಜೊತೆ ಇರಬೇಕಾಗಿತ್ತು. ಯಾವುದೋ ಬಿಸ್ನೆಸ್ ಮೀಟಿಂಗು ಅಂತ ಯು ಕೆಗೆ ಹೋಗಿದ್ದೆ, 1 ತಿಂಗಳಿದ್ದೆ. ಆ ಟೈಮಲ್ಲಿ ಇಷ್ಟೆಲ್ಲ ನಡೆದೋಯಿತು. ಓಹೋ, ಏನೋ ಎಡವಟ್ಟಾಗಿದೆ. ದೀಪ ಅವ್ರ ಸಾವು ನಾರ್ಮಲ್ ಅಲ್ಲ. ಐ ಆಮ್ ಸೋ ಸಾರಿ ಸರ್, ನಿಮ್ಮ ನೋವನ್ನ ಕೆದಕ್ಬಿಟ್ಟೆ ಅನ್ಸತ್ತೆ. ಹಾಂ, ನೋವೇ, ದೀಪನ ಕಳ್ಕೊಂಡಿದ್ದ ನೋವೇ. ಅದು ನಾನು ಇಲ್ಲ ಅಂತ ಹೇಳಲ್ಲ, ಅವಳ ನೆನಪು ಬಂದಾಗಲಿಲ್ಲ ಅವಳ ನನ್ನ ಜೊತೆಗಿದ್ದಾಳೆ ಅನ್ನೋ ಫೀಲ್ ಆಗುತ್ತೆ. ದೀಪ ಅವರು ಅವರಿಗಾಗಿರೋ ಪ್ರಾಬ್ಲಮ್ಸ್ ಬಗ್ಗೆ ವಿಷ್ಣು ಸರ್ ಹತ್ರ ಏನೂ ಹೇಳ್ಕೊಂಡಿಲ್ಲ. ಇಲ್ಲ ಅಂದಿದ್ರೆ ವಿಷ್ಣು ಸರ್ ದೀಪ ಅವ್ರನ್ನ ಯಾರೋ ಫಾಲೋ ಮಾಡ್ತಿದ್ರು ಅನ್ನೋ ವಿಷಯನ ನನ್ನ ಹತ್ರ ಹೇಳಿರ್ತಿದ್ರು. ಖಂಡಿತ ಹೇಳಿರ್ತಿದ್ರು. ಹೇಳಿಲ್ಲ ಅಂದರೆ ಏನೋ ಎಡವಟ್ಟಾಗಿದೆ ಅಂತಲೇ ಅರ್ಥ. ಹೌದು, ಏನೋ ಆಗಿದೆ. ದೀಪ ಅವರು ಡೆಲಿವರಿ ಪ್ರಾಬ್ಲಮ್ ಆಗಿ ಸತ್ರ. ಓ ಮೈ ಗಾಡ್, ರಿಪೋರ್ಟಲ್ಲಿ ನಾರ್ಮಲ್ ಅಂತಲೇ ಬರ್ತಿದ್ದಾರೆ. ಮತ್ತೆ ವಿಷ್ಣು ಸರ್ ಡೆಲಿವರಿ ಟೈಮಲ್ಲಿ ಮಾಡಿದ ಆಪರೇಷನಿಂದ ದೀಪ ಅವ್ರು ಸತ್ತಿದ್ದು ಅಂತ ಹೇಳಿದ್ರು. ಇಲ್ಲ, ಏನೋ ಸೀಕ್ರೆಟ್ ಇದೆ, ಇವರು ಅದನ್ನು ಮುಚ್ಚಿಡ್ತಿದ್ದಾರೆ. ಒಂದು, ಮನೆಯವರೆಲ್ಲ ಸೇರಿ ದೀಪ ಅವ್ರನ್ನ ಕೊಲೆ ಮಾಡಿದ್ದಾರೆ.
ಇಲ್ಲ ಅಂದ್ರೆ ಕೊಲೆ ಆಗಿರೋ ವಿಷಯನ ಮುಚ್ಚಿಟ್ಟಿದ್ದಾರೆ. ಅದು ಇಲ್ಲ ಅಂದ್ರೆ ವಿಷ್ಣು ಅವರಿಗೆ ಅವ್ರ ಮನೆಯವರಿಗೆ ದೀಪ ಅವ್ರ ಕೊಲೆ ಆಗಿರೋ ಸತ್ಯನೇ ಗೊತ್ತಿರಲ್ಲ. ಡೆಫಿನೆಟ್ ಆಗಿ ಹೇಳ್ತೀನಿ, ದೀಪ ಅವ್ರ ಮರ್ಡರೇ ಆಗಿರೋದು. ದೀಪ ಅವರೇ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಆದರೆ ವಿಧಿ ನೋಡಿ, ನನ್ನನ್ನು ನಿಮ್ಮನ್ನು ಒಂದೇ ಪಾಯಿಂಟಿಗೆ ತಂದು ಸೇರಿಸಿದೆ. ಬಹುಶಃ ನೀವು ಯಾರ್ದೋ ಸಂಚಿಕ್ಕ ಕೊಲೆ ಆಗಿದ್ದೀರಾ ಅನಿಸತ್ತೆ, ಆದರೆ ಅದು ಹೊರಗೆ ಬಂದಿಲ್ಲ. ಆ ರಹಸ್ಯನ ಹೊರಗೆ ತರಿಸ್ಬೇಕು ಅಂತಲೇ ಇರಬೇಕು. ಆ ದೇವರು ನನ್ನನ್ನು ಇಲ್ಲಿಗೆ ಕಳಿಸಿದ್ದಾನೆ ಅನಿಸತ್ತೆ. ಏನಂತೀರಾ? ದೀಪ ಅವರೇ, ನಿಮ್ಮದು ಮರ್ಡರೇ ಆಗಿದ್ರೆ ಅದನ್ನು ಹೊರಗೆ ಎಳ್ದೇ ಎಳಿಬೇಕು. ಆದರೆ ಹೇಗೆ? ನಮ್ಮ ಗುರು ಆ ಬಾಸ್ ಪರ್ಮಿಷನ್ ಕೊಡೋವರೆಗೂ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ವಂತೆ. ಆದರೆ ನನ್ನನ್ನು ಇಲ್ಲಿ ಕಳಿಸಿದ್ದಾನೆ ಅಂದರೆ ಇಂಡೈರೆಕ್ಟಾಗಿ ಪರ್ಮಿಷನ್ ಕೊಟ್ಟಿದ್ದಾನೆ ಅಂತಲೇ ಅರ್ಥ. ನಿಮ್ಮ ಸಾವಿಗೆ ಕಾರಣ ಯಾರು, ನಿಮ್ಮ ಸಾವಿನಿಂದ ಯಾರ್ಯಾರು ಇದ್ದಾರೆ ಅನ್ನೋದನ್ನು ಒಂದು ಚಿಕ್ಕ ಕ್ಲೂ ಕೊಟ್ಟು ಪರ್ಮಿಷನ್ ಕೊಟ್ಬಿಟ್ರೆ ಸಾಕು, ಗ್ಯಾರಂಟಿ ಅದು ಯಾರೇ ಆಗಿದ್ರೂ ನಿಮ್ಮನ್ನು ಕೊಲೆ ಮಾಡಿದವ್ರನ್ನ ನಾನು ಹೊರಗೆ ಹೇಳ್ದೆ ಹೇಳ್ತೇನೆ. ಇನ್ನೊಂದು ಸಾರಿ ಹೇಳ್ತೀನಿ, ಆ ನಮ್ಮ ಗುರು ಪರ್ಮಿಷನ್ ಕೊಡೋವರೆಗೂ ನನ್ನಿಂದಲೂ ಏನೂ ಮಾಡೋದಕ್ಕಾಗಲ್ಲ. ಗುಡ್ ನೈಟ್ ಮೇಡಮ್.